ಬಗ್ಗೆ ನಂಬಿಕೆ ಇಲ್ಲ. ಸಿಡಿಗಳನ್ನು ಇತ್ತೀಚೆಗೆ ಮಾಡೋದು ಸರ್ವೇ ಸಾಮಾನ್ಯ ಆಗೋಗಿದೆ. ಇತ್ತೀಚೆಗೆ ನಮ್ಮ ಮೊಬೈಲ್ ಫೋನ್ಗಳಲ್ಲಿ ಎಲ್ಲ ರೀತಿಯ ಒಂದು ಚಿತ್ರಣವನ್ನು ಮಾಡ್ತಕ್ಕಂಥದ್ದು ಮತ್ತು ಹಲವಾರು ರೀತಿಯಲ್ಲಿ ಟೆಕ್ನಿಕಲಿ ರೆಕಾರ್ಡ್ ಮಾಡ್ತಕ್ಕಂಥದ್ದು ಬಂದೋದ ಮೇಲೆ ಇವತ್ತು ಪ್ರತಿಯೊಂದು ವಿಷಯಗಳು ರೆಕಾರ್ಡ್ ಆಗ್ತಕ್ಕಂಥದ್ದಕ್ಕೆ ಒಂದು ವರ್ಗವೇ ಇದೆ. ಆ ವರ್ಗ ಕೆಲಸ ಮಾಡ್ತಾ ಇರ್ತಾರೆ. ಅದಕ್ಕೆ ಅವರುಗಳು ಮತದಾನ ಕೇವಲ ಹಕ್ಕಲ್ಲ, ಅದು ನಿಮ್ಮ ಜವಾಬ್ದಾರಿ. ಈ ಬಾರಿ ತಪ್ಪದೆ ಮತದಾನ ಮಾಡಿ ಶೇಕಡವಾರು ಮತದಾನವನ್ನು ನೂರರ ಗಡಿಯನ್ನು ಮುಟ್ಟಿಸೋಣ. ಎಚ್ಚರಿಕೆಯಿಂದ ಇದ್ರೂ ಒಳ್ಳೇದು. ಸಿಡಿ ಕತೆ ಕಟ್ಕೊಂಡು ಏನ್ ಮಾಡಕ್ಕಾಗುತ್ತೆ? ಅದಿಟ್ಕೊಂಡು ಏನ್ ಮಾಡ್ತೀರಿ? ಅದು ಮಾಡಿ ಸಿಬಿಐ ಕೊಟ್ಟದಿಂದ ತನಿಖೆ ಮಾಡಿ ಏನ್ ಮಾಡಕ್ ಏನ್ ಮಾಡ್ತೀರಿ? ಅವ್ರದ್ದು ಯಾಕೆ ಬ್ಲಾಕ್ ಮೇಲ್ ಆಯ್ತು? ಯಾರು ಮಾಡ್ತಾರೆ ಅವ್ರದ್ದು ಬ್ಲಾಕ್ ಮೇಲು? ಯಾರಿಂದ ಬ್ಲಾಕ್ ಮೇಲ್ ಆಯ್ತು ಇದು? ಅದರಿಂದ ಇವತ್ತು ರಾಜ್ಯದಲ್ಲಿ ಜನರ ಸಮಸ್ಯೆಗಳಿದೆ. ಇವತ್ತು ಆ ಜನರ ಸಮಸ್ಯೆಗಳು ಪರಿಹರಿಸ್ತದೆ ಹೇಗೆ ಅಂತ ಕಡೆ ಜನಪ್ರತಿನಿಧಿಗಳ ಗಮನ ಇರಬೇಕು. ನನ್ನ ಅಭಿಪ್ರಾಯ ಇಂಥ ವಿಷಯಗಳನ್ನು ಇಟ್ಕೊಂಡು ಚುನಾವಣೆ ಎದುರಿಸಲಿಕ್ಕಾಗತ್ತಾ? ಜನತೆ ಇವತ್ತು ಯಾವ ಸಂಕಷ್ಟದಲ್ಲಿದ್ದಾರೆ, ಹಳ್ಳಿಗಳು ಯಾವ ರೀತಿ ಪರಿಸ್ಥಿತಿಯಲ್ಲಿದ್ದಾವೆ, ರೈತರು ಯಾವ ರೀತಿ ಇದ್ದಾರೆ, ಇದಕ್ಕೆ ನಮ್ಗೆ ಗಮನ ಇರಬೇಕು. ಈ ಸಿಡಿ ಬಗ್ಗೆ ಚರ್ಚೆ ಮಾಡಿ ಉಪಯೋಗ ಏನು? ಯಾರಿಗೂ ಉಪಯೋಗ? ಈ ನಾಡಿನ ಜನತೆಗೆ ಅದರಿಂದ ಉಪಯೋಗ ಇದೆಯಾ? ಒಂದೆರಡು ದಿವಸ ಮನರಂಜನೆ ಸಿಗಬಹುದು, ಅದು ಬಿಟ್ಟು ಏನು ಸಿಗುತ್ತೆ? ಅದರಿಂದ ಜನಗಳ ಕಷ್ಟ ಸುಖ ಏನಿದೆ ಅದರ ಕಡೆ ಗಮನ ಕೊಡೋದು ಒಳ್ಳೇದು.